ಗೆಳೆಯರೇ, ಯಾರು ತಾನೇ ಟಿ ವಿ ನೋಡಲ್ಲ? ಇಂದು ಇದು ಒಂದು ಮನರಂಜನೆಯ ಭಾಗವಾಗಿ ಇಡೀ ಜಗತ್ತನ್ನೇ ರಂಜಿಸುತ್ತಿದೆ. ಹಾಗಾದರೆ ಟಿ ವಿಗಳಲ್ಲಿ ಬರುವ ಚಾನೆಲ್ಗಳು ಮತ್ತು ಅದರಲ್ಲಿ ಪ್ರಸಾರವಾಗುವ ಧಾರಾವಾಹಿಗಳು ಅಥವಾ ಕಾರ್ಯಕ್ರಮಗಳು ಹೇಗೆ ಹಣವನ್ನು ಸಂಪಾದಿಸುತ್ತವೆ ನಿಮಗೆ ಗೊತ್ತಾ? ಕೆಲವರಿಗೆ ಗೊತ್ತಿರಬಹುದು, ಆದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಹೇಗೆ ಈ ಚಾನೆಲ್ಗಳು ಹಣವನ್ನು ಸಂಪಾದಿಸುತ್ತಾರೆ, ಇವರ ಆದಾಯ ಎಷ್ಟಿರುತ್ತದೆ, ಬನ್ನಿ ತಿಳಿಯೋಣ. ನೀವು ಟಿ ವಿ ನೋಡುವಾಗ ಒಂದಲ್ಲ ಒಂದು ಬಾರಿ ಯೋಚನೆ ಮಾಡಿರಬಹುದು, ಅದೇನೆಂದರೆ ಧಾರಾವಾಹಿಗಳಲ್ಲಿ ನಟಿಸುವ ಕಲಾವಿದರು ಹೇಗೆ ಹಣ ಗಳಿಸುತ್ತಾರೆ ಎಂಬುದು. ಇದೆಲ್ಲ ನಿರ್ಧಾರ ಮಾಡುವುದು ಒಂದೇ, ಅದೇ TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ದೂರದರ್ಶನ ಅಳತೆ ಬಿಂದು. TRP ಈ ಹೆಸರನ್ನು ನೀವು ಮೊದಲು ಕೇಳಿರಬಹುದು. ನೀವೇನಾದರೂ ಒಂದು ಅರ್ಧ ಗಂಟೆ ಯಾವುದಾದರೂ ಸೀರಿಯಲ್ ನೋಡಿದರೆ ಆ ಅರ್ಧ ಗಂಟೆಯ ಸಮಯದಲ್ಲಿ 50 ಲಕ್ಷದಿಂದ 50 ಕೋಟಿಯವರೆಗೂ ಸಂಪಾದನೆ ಆಗುವ ಸಾಧ್ಯತೆ ಇರುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತದೆ ಅಂದರೆ, ಚಾನಲ್ನವರು ಸೀರಿಯಲ್ನ ಪ್ರೊಡಕ್ಷನ್ ಹೌಸ್ಗೆ ಹಣ ನೀಡುತ್ತಾರೆ. ಎಷ್ಟು ನೀಡುತ್ತಾರೆ ಎಂಬುದು ನಿರ್ಧಾರ ಮಾಡುವುದೇ ಈ TRP. ಈ TRP ಏನಾದರೂ ಹೆಚ್ಚಿದರೆ ಸಂಪಾದನೆ ಸಹ ಹೆಚ್ಚಿರುತ್ತದೆ, ಹಾಗೆ ಕಡಿಮೆ ಇದ್ದರೆ ಸಂಪಾದನೆ ಕೂಡ ಕಡಿಮೆ ಇರುತ್ತದೆ. ನೀವು 30 ನಿಮಿಷ ಟಿ ವಿ ನೋಡಿದರೆ ಅದರಲ್ಲಿ 15 ನಿಮಿಷ ಕೇವಲ ಜಾಹೀರಾತುಗಳನ್ನು ತೋರಿಸುತ್ತಾರೆ. ನೋಡಿ, ಈ ಜಾಹೀರಾತುಗಳೇ ಟಿ ವಿ ಚಾನೆಲ್ಗಳ ಆದಾಯದ ಮೂಲವಾಗಿರುತ್ತವೆ. ಒಂದು ಹಂತಕ್ಕೆ ನಿಮಗೆ ಇದರ ಬಗ್ಗೆ ತಿಳಿಯಿತು. ಹಾಗಾದರೆ ಈ TRPಯನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ, ಬನ್ನಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುತ್ತಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡುವ ಮೂಲಕ ಆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಇಂಟ್ರೆಸ್ಟಿಂಗ್ ಫ್ಯಾಡ್ಸ್ಗಳ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯುತ್ತಾ ಇರಿ. ಈ TRP ಯಾವ ಚಾನಲ್, ಯಾವ ಕಾರ್ಯಕ್ರಮ, ಯಾವ ಧಾರಾವಾಹಿ ಹೆಚ್ಚು ಜನರು ವೀಕ್ಷಿಸುತ್ತಿದ್ದಾರೆ ಎಂಬುದನ್ನು ನಿರ್ಧಾರ ಮಾಡುತ್ತದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಡಿವೈಸನ್ನು ಅಳವಡಿಸಲಾಗುತ್ತದೆ, ಅದನ್ನು ಪೀಪಲ್ ಮೀಟರ್ ಎಂದು ಕರೆಯಲಾಗುತ್ತದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಇದನ್ನು ಸೆಟ್ ಮಾಡಲಾಗುತ್ತದೆ. ಆ ಸ್ಥಳದ ಜನರು ಯಾವ ಕಾರ್ಯಕ್ರಮವನ್ನು, ಯಾವ ಧಾರಾವಾಹಿಯನ್ನು ಅಥವಾ ಯಾವ ಚಾನಲನ್ನು ಹೆಚ್ಚು ಬಾರಿ ವೀಕ್ಷಣೆ ಮಾಡುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುತ್ತದೆ. ಸೆಟಪ್ ಬಾಕ್ಸ್ಗಳು ಇರುವ ಕಾರಣ TRPಯನ್ನು ನಿಖರವಾಗಿ ಗುರುತಿಸಲು ಸಹಾಯಕವಾಗಿದೆ. ಈ ಸೆಟಪ್ ಬಾಕ್ಸ್ಗಳ ಮಾಹಿತಿಯ ಆಧಾರದ ಮೇರೆಗೆ ಮಾನಿಟರಿಂಗ್ ಟೀಮ್ ಯಾವ ಚಾನಲ್, ಯಾವ ಧಾರಾವಾಹಿ, ಯಾವ ಕಾರ್ಯಕ್ರಮ ಹೆಚ್ಚು TRPಯನ್ನು ಹೊಂದಿದೆ ಎಂಬುದನ್ನು ನಿರ್ಧಾರ ಮಾಡುತ್ತದೆ. 80% ಭಾಗ ಆದಾಯ ಕೇವಲ ಜಾಹೀರಾತಿನಿಂದ ಬರುತ್ತದೆ. ಈ ಜಾಹೀರಾತಿನವರಿಗೆ ಇದರಿಂದ ಲಾಭ ಹೆಚ್ಚಾಗುತ್ತದೆ. ಅದು ಹೇಗೆಂದರೆ, ಜನರು ಹೆಚ್ಚಾಗಿ ವೀಕ್ಷಿಸುವ ಚಾನಲ್ಗಳಲ್ಲಿ ಜಾಹೀರಾತು ಪ್ರದರ್ಶನವಾದರೆ ಆ ಜಾಹೀರಾತಿನ ಪ್ರಾಡಕ್ಟ್ಗೆ ಹೆಚ್ಚು ಬೇಡಿಕೆ ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಜಾಹೀರಾತಿನವರು ಕಡಿಮೆ ಸಮಯಕ್ಕೆ ಹೆಚ್ಚು ದುಡ್ಡನ್ನು ಸುರಿಯುತ್ತಾರೆ. ಇದರಿಂದ ಚಾನಲ್ಗಳ ಆದಾಯವೂ ಸಹ ಹೆಚ್ಚುತ್ತದೆ. ಹೀಗೆ ಒಂದು ಚಕ್ರೀಯ ರೀತಿಯಲ್ಲಿ ದೂರದರ್ಶನದ ಮಾಧ್ಯಮ ಕಾರ್ಯನಿರ್ವಹಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕನ್ನು, ಪ್ರತಿ ಕಮೆಂಟನ್ನು ಹಾಗೂ ನಮ್ಮ ನಿಮ್ಮ ಸ್ನೇಹಕ್ಕಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.